हाय सैफ्रॉन्स बट नानू निम्म पूर्णिमा विनोद फ्रेंड्स इवत्तिन रेसिपी वीट नान यहाँ रीति माड्कोळ्ळोदु अंत नोडोण तंदूर इल्लदे होटल स्टाइलली सेम आज इट इस होटल्सल तिन्नो हागे मनेयल्ले यहाँ रीति माड़ोदु अंत ई वीडियोदल्लि नीवु नोडबहुदु निमगे बेकिद्रे सेम मेजरमेंट्सल्लि मैदा हिट उपयोगिसि माड्कोबहुदु अदु नानु आगुत्ते ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ್ ಎಲ್ಲ ತುಂಬ ಜನಕ್ಕೆ ತಲುಪತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದಂತ ನೋಡೋಣ ನಾನು 2 ಕಪ್ಸು ಗೋಧಿ ಹಿಟ್ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ 2 ಕಪ್ಸ್ ಗೋಧಿ ಹಿಟ್ಟಿಗೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ 1 ಸ್ಪೂನು ಬೇಕಿಂಗ್ ಪೌಡರು 1/2 ಸ್ಪೂನು ಬೇಕಿಂಗ್ ಸೋಡಾ ನೀವಿಲ್ಲ ಅಂದರೆ 1 ಸ್ಪೂನು ಕುಕ್ಕಿಂಗ್ ಸೋಡಾನೇ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ 1/2 ಕಪ್ಪು ಮೊಸರು ಗಟ್ಟಿ ಮೊಸರು ಹಾಕೊಂತಾ ಇದ್ದೀನಿ ಕರ್ಡ್ ಇದೆಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು ಗಟ್ಟಿಯಾಗಿರಬಾರ್ದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರನೇ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ನಾವು ಈ ಥರ ಮಿಕ್ಸ್ ಮಾಡ್ಕೊಳೋದ್ರಿಂದ ರೋಟಿ ಆಗಲಿ ಚಪಾತಿ ಆಗಲಿ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಇದಕ್ಕೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು 1 ಅವರು ರೆಸ್ಟ್ ಮಾಡೋಕ್ಕೆ ಬಿಡಿ ಹಿಟ್ಟು ಚೆನ್ನಾಗಿ ನೆಂದ್ರೇ ಸಾಫ್ಟಾಗಿ ಬರುತ್ತೆ ಈ ಥರ ಆಯಿಲ್ ಎಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಇದನ್ನು 1 ಅವರು ಪಕ್ಕದಲ್ಲಿಡಬೇಕು ಇದು 1 ಅವರ್ ಆದಮೇಲೆ ಓಪನ್ ಮಾಡಿ ನೋಡಿ ತುಂಬ ಸಾಫ್ಟ್ ಆಗಿರುತ್ತೆ ಹಿಟ್ಟು ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ಇದನ್ನು ಮತ್ತೆ ಒಂದು 5 ನಿಮಿಷ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಆಗಲೇ ಏರ್ ಬಬಲ್ಸ್ ಎಲ್ಲ ಆಚೆ ಕಡೆ ಬರೋದು ಇದನ್ನೊಂದು 5 ಮಿನಿಟ್ಸ್ ಆದರೂ ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಈಗ ರೋಟಿಸ್ ಪ್ರಿಪೇರ್ ಮಾಡ್ಕೊಳ್ಳೋಣ ನಾನು ಆ್ಯಸ್ ಯೂಶ್ವಲ್ ಚಪಾತಿ ಥರನೇ ಮಾಡ್ಕೊಳ್ಳಿ ಚಪಾತಿ ಉಜ್ಜೋ ಥರನೇ ಮಾಡ್ಕೊಳ್ಳಿ ಇದು ರೌಂಡಾಗೂ ಇರ್ಬೋದು ಓವಲಾಗೂ ಇರ್ಬೋದು ನಾನು ರೆಸ್ಟಿಂಗ್ಗೆ ಗೋಧಿ ಹಿಟ್ಟು ಹಾಕ್ಕೊಂಡೆ ಉಜ್ಕೊತಾ ಇದ್ದೀನಿ ಇದು ಸ್ವಲ್ಪ ಥಿಕ್ಕಾಗಿರಬೇಕು ನಾವು ಉಜ್ಕೊಳ್ಳೋವಾಗ ನೋಡಿ ಈ ಥರ ಇರಬೇಕು ಈಗ ಒಂದು ಇಂಡಾಲಿಯಂ ಪಾತ್ರೆ ತಗೊಳ್ಳಿ ಈ ಥರ ಬಾಂಡ್ಲಿ ಥರ ನೀವು ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಕುಕ್ಕರಲ್ಲೂ ಮಾಡ್ಕೋಬೋದು ತಾವಾದಲ್ಲೂ ಮಾಡ್ಕೋಬೋದು ಫಸ್ಟ್ ಆಯಿಲ್ ಅಪ್ಲೈ ಮಾಡ್ಕೋಬೇಕು ಈಗ ಉಜ್ಜಿರೋ ಚಪಾತಿ ಒಂದು ಕಡೆ ನೀರು ಅಪ್ಲೈ ಮಾಡ್ಕೊಳ್ಳಿ ನೀರು ಹಾಕಿದ್ರೇ ಬಾಂಡ್ಲಿಗೆ ಅಂಟ್ಕೊಳ್ಳೋದು ಒಂದು ಕಡೆ ಮಾತ್ರ ನೀರು ಅಪ್ಲೈ ಮಾಡಿ ನಾವು ಇದನ್ನೇ ರೋಸ್ಟ್ ಮಾಡಿದ್ರೆ ಇದೇ ರೋಟಿ ಆಗುತ್ತೆ ನಮ್ಗೆ ನಾನು ಥರ ಬೇಕು ಅಂದರೆ ಚಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕಪ್ಪೆಳ್ಳು ಇಲ್ಲಾಂದರೆ ಆನಿಯನ್ ಸೀಡ್ಸ್ ಅಂತ ಬರುತ್ತೆ ಯಾವುದಾದ್ರೂ ಹಾಕ್ಕೋಬೋದು ಒಂದ್ಸರಿ ರೋಲ್ ಮಾಡ್ಕೊಳ್ಳಿ ನೀಟಾಗಿ ಅಂಟ್ಕೊಳತ್ತೆ ಈಗ ಬಾಂಡ್ಲಿಗೆ ಈ ಥರ ಹಾಕಿ ಚೆನ್ನಾಗಿ ಒತ್ಕೊಳ್ಳಿ ಇಲ್ಲಾಂದರೆ ಬಂದುಬಿಡತ್ತೆ ನೀರು ಹಾಕಿರ್ತೀವಲ್ವ ನೀಟಾಗಿ ಅಂಟ್ಕೊಳತ್ತೆ ಈಗ ಸ್ಟೌವ್ ಆನ್ ಮಾಡಿಬಿಟ್ಟು ಹೈ ಫ್ಲೇಮ್ ಟು ಮೀಡಿಯಂ ಫ್ಲೇಮಲ್ಲಿ ಈ ಥರ ಇಡ್ಕೋಬೇಕು ನೋಡಿ ಬಬಲ್ಸ್ ಎಲ್ಲ ಬರ್ತಿದೆ ಈ ಥರ ಬಬಲ್ಸ್ ಎಲ್ಲ ಬಂದಮೇಲೆ ಬಾಂಡ್ಲಿನ ರಿವರ್ಸ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ಥರ ಬಂದಮೇಲೆ ಬಾಂಡ್ಲಿನ ರಿವರ್ಸ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಈ ಥರ ಬಾಂಡ್ಲಿಯಲ್ಲಿ ಮಾಡೋದು ಕಷ್ಟ ಅಂದರೆ ಕುಕ್ಕರಲ್ಲಿ ಮಾಡ್ಕೋಬೋದು ಸೇಮ್ ಪ್ರೊಸೆಸ್ಸಲ್ಲಿ ಇಲ್ಲಾಂದರೆ ತಾವಾದಲ್ಲೂ ಮಾಡ್ಕೋಬೋದು ಈ ಥರ ಹೈ ಫ್ಲೇಮಲ್ಲಿ ಇನ್ನೊಂದು ಕಡೆ ರೋಸ್ಟ್ ಮಾಡ್ಕೊಳ್ಳಿ ಸೇಮ್ ರೆಸ್ಟೋರೆಂಟ್ಸಲ್ಲಿ ತಿನ್ನೋ ಹಾಗೆ ಇರುತ್ತೆ ನಾವು ಈ ಥರ ಮಾಡ್ಕೊಳೋದ್ರಿಂದ ನೀವು ಕೊತ್ತಂಬರಿ ಸೊಪ್ಪು ಆನಿಯನ್ ಸೀಡ್ಸ್ ಹಾಕದೇ ಇದ್ರೂ ಪರವಾಗಿಲ್ಲ ಮಾಡ್ಕೋಬೋದು ರೋಟೀಸ್ ಮಾಡ್ಕೋಬೋದು ಎಲ್ಲ ನೀಟಾಗಿ ರೋಸ್ಟ್ ಆದಮೇಲೆ ಒಂದು ನೈಫಲ್ಲಿ ಇಲ್ಲಾಂದರೆ ಒಂದು ಸ್ಪೂನಲ್ಲಿ ತಗೊಳ್ಳಿ ಬಂದುಬಿಡತ್ತೆ ನೋಡಿ ಎರಡೂ ಕಡೆ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ನಾವು ಈ ಥರ ಮಾಡ್ಕೊಳೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ರೋಟೀಸು ನೀವು ಇದಕ್ಕೆ ಬೇಕಿದ್ರೆ ಬಟರ್ ಹಾಕ್ಕೋಬೋದು ಬಟರ್ ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು
ನಾವು ಈ ಥರ ಮಾಡಿಕೊಂಡು ನಮ್ಮ ಫೇವ್ರೆಟ್ ಕರ್ರೀಸ್ ಯಾವುದಾದ್ರೂ ಮಾಡಿ ವಿತ್ ಆನಿಯನ್ಸ್ ಲೆಮನ್ ಸರ್ವ್ ಮಾಡಿ ಸೇಮ್ ರೆಸ್ಟೋರೆಂಟ್ಸಲ್ಲಿ ತಿನ್ನೋ ಫೀಲೇ ಇರುತ್ತೆ. ನಾನು ಆಗಲೇ ತೋರಿಸಿರೋ ಬಾಣಲಿ ಚಿಕ್ಕದಾಗಿರೋದ್ರಿಂದ ಒಂದೊಂದು ಹಾಕ್ಕೊತಾ ಇದ್ದೀನಿ. ನಿಮಗೆ ದೊಡ್ಡ ಸೈಜ್ ಏನಾದರೂ ಇದ್ದರೆ ಈ ಥರ ಎರಡು ಮೂರು ಎಷ್ಟು ಹಾಕಿದ್ರೆ ಅಷ್ಟು ಮಾಡ್ಕೋಬೋದು ಒಂದೇ ಸರಿ, ಟೈಮ್ ಸೇವ್ ಆಗುತ್ತೆ. ಏನಂದರೆ ತಳ ದಪ್ಪಗಿರೋದೇ ಇರಬೇಕು, ಇಲ್ಲಾಂದರೆ ಅಂಟ್ಕೊಂಬಿಡತ್ತೆ. ಇಂಡಾಲಿಯಂ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ. ಇದು ಹಳೆ ಬಾಣಲಿ, ಇದಕ್ಕೆ ಯೂಸ್ ಆಯಿತು. ಸೇಮ್ ಇದೇ ಪ್ರೊಸೆಸ್ಸಲ್ಲಿ ನಾವು ದೋಸಾ ತಾವಾದಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ಕುಕ್ಕರಲ್ಲಿ ಮಾಡ್ಕೋಬೋದು. ಈ ಥರ ಎಲ್ಲ ಮಾಡಿಕೊಂಡು ನಿಮ್ಮ ಫೇವ್ರೆಟ್ ಕರ್ರೀಸ್ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಫ್ರೆಂಡ್ಸ್, ನೋಡಿ ರೆಡಿಯಾಗಿದೆ ರೋಟಿ ಬಟರ್ ನಾನ್. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೊತೀನಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ, ಸಿಂಪಲ್ ರೆಸಿಪೀಸ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.